ಪಡೆಯಬೇಕೆಂದು ಶತ್ರು ರಾಜರು ಅನೇಕರು ಹವನಿಸುತ್ತಿದ್ದರು. ಅವರಲ್ಲಿ ಚೋಳ ಮಂಡಲದ ಕೊಲೆತುಂಗನು ಪ್ರಮುಖವಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಮೈನ ಎಂಬುವನು ಪ್ರಜಾನಿಧಿಯಾಗಿ ನೇಮಿಸಿದನು. ಕೊಲೆತುಂಗನು ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡ ಒಡೆತನವನ್ನು ಬಯಸುತ್ತಿದ್ದ ದುರ್ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂದು ಆಶಿಸಿ ಆದಿಮೈನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಮೈನ ಮೊದಮೊದಲು ಗಡಿನಾಡುಗಳು ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡಿದ್ದನು. ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸೇರಿಗಾಗಿ ಯುದ್ಧಕ್ಕೆ ಸನ್ನದ್ಧನಾಗಬೇಕಾಯಿತು. ರಾಜ್ಯದಲ್ಲಿ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜ್ಯಗಳ ಅನೇಕರು ಅವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ್ಮ ಎಂಬುವವನು ರಾಜಪ್ರತಿನಿಧಿಯಾಗಿ ನೆಲೆಸಿದ್ದನು. ಕುಲ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿ ಶಾಚಿ ಆಗಿದ್ದ. ವೆರಿ ಗುಡ್. ಇನ್ನು ಪಾಠ ಎಕ್ಸ್ಪ್ಲೇಷನ್ ಮಾಡಬೇಕು ಕೇಳಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿ ಮತ್ತು ಬರಲಾದರೂ ಕಣ್ಣುಗಳು ಕಿಸುರಾದವು ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿ ಅಂದ್ರೆ ಏನ? ಹೊಯ್ಸಳ ಸಾಮ್ರಾಜ್ಯ ಬೆಳಕು ಪ್ರಭಾವ ಹೊಂದಿದೆ. ಪರರಾಜನ ಅವರ ಶತ್ರುರಾಜಗಳು ಹೊಯ್ಸಳ ಸಾಮ್ರಾಜ್ಯ ಬೆಳೆದನ್ನು ನೋಡಿ ತಾವು ಕಣ್ಣಿನ ಕೆಂಪುಗಾಗಿದ್ದು ದಿನೇ ದಿನೇ
ವ್ಯವಸ್ಥಾಪಕ ವಿಷ್ಣು ಅದನ್ನ ಮತ್ತೆ ಅವನ ಅವನ ಭಂಡ ಯಾರಂದ ಭೂಪದಾಮ ಇವ್ರಿಗೆ ಹೊಸ ಸಾಮ್ರಾಜ್ಯ ಪ್ರಗತಿಯನ್ನು ಮಾಡಿದ್ದಲ್ಲ ಅದಕ್ಕೆ ಬೇರೆ ರಾಜ್ಯಗಳು ಏನಂದ್ರ ವಿಷ್ಣು ಅದನ್ನ ಮತ್ತ ಭೂಪಾಲನ್ನ ಬಡಿಯಬೇಕಂತ ಬೇರೆ ರಾಜ್ಯಗಳು ಕಾಯ್ತಿರ್ತಾರ ಅವರ ಅವರಲ್ಲಿ ಚೋಳ ಮಂಡಲ ಕುಲೇತುಂಗನು ಪ್ರಮುಖನಾದನು ಚೋಳ ಮಂಡಲ ರಾಜ ಯಾರನ್ನ ಕುಲೇತುಂಗ ಅವನ ಪ್ರಮುಖರಾಗಿದ್ದಾನೆ ಇವ್ರ ಹೊಸ ಸಾಮ್ರಾಜ್ಯ ಪ್ರಗತಿಯನ್ನು ಕಂಡು ಅವನ್ನ ಸಹಿಸಕ್ಕೆ ಆಗ್ತಿರಲಿಲ್ಲ ಹೊಸ ಸಾಮ್ರಾಜ್ಯನ ಹೆಂಗಾರ ನಾಶ ಮಾಡಿ ತನ್ನ ಸಾಮ್ರಾಜ್ಯನ ಮೇಲೆ ಎತ್ಕೋಬೇಕಂತ ಹೇಳಿ ಮಾಡ್ತಿದ್ದಾನೆ ಗಂಗರ ಕಲ್ಕಾಡ ಸ್ವಾಧೀನದಲ್ಲಿತ್ತು ಗಂಗರ ಕಲ್ಕಾಡ ಯಾರ ಕಡೆ ಇತ್ತು ಅಂದ್ರೆ ಇವ್ರ ಕಡೆ ಇತ್ತು ಹೊಯ್ಸಳ ಸಾಮ್ರಾಜ್ಯ ಹೊಯ್ಸಳದ ಕಡೆ ಇತ್ತು ಅದಕ್ಕೆ ಏನ್ ಮಾಡ್ತಾನ ಇವ್ರ ಕಡೆಯಿಂದ ಇವ ಚೋಳಮಂಡಲದ ಚೋಳಮಂಡಲ ಕಲಿತು ಏನ್ ಮಾಡ್ತಾನ ಹೊಯ್ಸಳ ಸಾಮ್ರಾಜ್ಯದಿಂದ ಗಂಗ ಕಲ್ಕಾಡ ಪ್ರದೇಶನ ವಶಪಡಿಸ್ಕೋಬೇಕಂತ ಹೇಳಿ ಕಾಯ್ಕೊ ಕೂತಿದ್ದಾನ ಅಲ್ಲಿ ಆದಿನಯ ಎಂಬ ಪ್ರಜಾನಿಧಿ ಪ್ರಜಾನಿ ರಾಜ ಪ್ರತಿನಿಧಿಯಾಗಿ ನೇಮಿಸಿದ್ದಾನ ಅದೇನ್ ಮಾಡ್ತಾನ ಆದಿನಯ ಎಂಬ ಇವನು ಕೊಲೆತುಂಗನ ಸೇವಕ ಇರ್ತಾನ ಅವನ ಏನ್ ಮಾಡ್ತಾನ ನೇಮಕ ಮಾಡ್ತಾನ ವಿಷ್ಣು ಅದನ್ನ ನೋಡಿದ್ರಿ ಎಲ್ಲರೂ ಇವನ ವಿಷ್ಣು ಅದನ್ನ ಇವನ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಕ ಸ್ವರ ಪದವಿ
ಹೈಸರ